ರಾಜ್ಯದಲ್ಲಿ ರಕ್ಕಸ ಮಳೆಯ ಆರ್ಭಟಕ್ಕೆ ಭಾರಿ ಅವಾಂತರಗಳು ಸೃಷ್ಟಿಯಾಗ್ತಾ ಇದ್ದವೆ. ಉತ್ತರ ಕನ್ನಡ ಜಿಲ್ಲೆಯ ಕ್ಯಾಸಲ್ ರಾಕ್ ನಲ್ಲಿ ಗುಡ್ಡ ಕುಸಿತ ಸಂಭವಿಸಿದೆ. ಉತ್ತರ ಕನ್ನಡ ಜಿಲ್ಲೆಯ ಕ್ಯಾಸಲ್ ರಾಕ್ ನಲ್ಲಿ ಗುಡ್ಡ ಕುಸಿತವಾಗಿದೆ. ಗೋವಾ ಮತ್ತು ಕರ್ನಾಟಕ ಮಧ್ಯೆ ರೈಲ್ವೆ ಸಂಚಾರ ಬಂದ್ ಆಗಿದೆ. ಯಾರಾದರೂ ಗೋವಾ ಹೋಗಬೇಕು, ದೂದಸಾಗರ್ ಹೋಗಬೇಕು ಅಥವಾ ಟೂರ್ ಪ್ಲಾನ್ ಹಾಕೊಂಡಿದ್ರೆ ಸದ್ಯಕ್ಕೆ ಕ್ಯಾನ್ಸಲ್ ಮಾಡೋದು ಒಳ್ಳೆಯದು. ಯಾಕೆಂದ್ರೆ ಕ್ಯಾಸಲ್ ರಾಕ್ ಬಳಿ ಹಳಿ ಮೇಲೆ ರೈಲ್ವೆ ಹಳಿಗಳ ಮೇಲೆ ಗುಡ್ಡ ಕುಸಿತ ಆಗಿದೆ. ಹೀಗಾಗಿ ದೂದಸಾಗರ್ ಹೋಗಕಾಗೋದಿಲ್ಲ, ಗೋವಾ ಹೋಗಕಾಗೋದಿಲ್ಲ. ಕರ್ನಾಟಕ ಮತ್ತು ಗೋವಾ ಮಧ್ಯೆ ಇರುವಂತ ಸಂಪರ್ಕ, ರೈಲ್ವೆ ಸಂಪರ್ಕ ಸಂಪೂರ್ಣವಾಗಿ ಸ್ಥಗಿತವಾಗಿದೆ. ಕ್ಯಾಸಲ್ ರಾಕ್ ರೈಲ್ವೆ ಹಳಿ ಮೇಲೆ ಗುಡ್ಡ ಕುಸಿತ ಆಗಿದೆ. ದೂದಸಾಗರ್ ಹಾಗೂ ಗೋವಾ ಕಡೆ ಹೋಗಲಿಕ್ಕೆ ಆಗೋದಿಲ್ಲ. ಕಾರವಾರದ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ರಾಮನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ರಾಮನಗರ ಪೊಲೀಸರು ಕೂಡ ಕಟ್ಟೆಚ್ಚರ ವಹಿಸ್ತಾ ಇದ್ದಾರೆ. ಯಾಕಂದ್ರೆ ಅನಧಿಕೃತವಾಗಿ ದೂದಸಾಗರ್ ಹೋಗಬೇಕು ಅಂತ ಹೇಳಿ, ಈ ಸಂದರ್ಭದಲ್ಲಿ ದೂದಸಾಗರ್ ನೋಡಕ್ಕೆ ಬಹಳ ಚೆನ್ನಾಗಿರುತ್ತೆ, ಬಹಳ ಮನಮೋಹಕವಾಗಿರುತ್ತೆ ಅಂತ ಹೇಳಿ ಕೆಲವಷ್ಟು ಜನ ಏನು ಮಾಡ್ತಾರೆ, ಕರ್ನಾಟಕದಿಂದ ನುಸುಳಿ ಹೋಗ್ತಾರೆ. ಯಾಕಂದ್ರೆ ಅನಧಿಕೃತವಾಗಿ ಪ್ರವೇಶ ಮಾಡ್ತಾರೆ, ಅಲ್ಲಿ ಹೋಗಲಿಕ್ಕೆ ಅವಕಾಶ ಇಲ್ಲ. ಗೋವಾ ಹೋಗಿ ಗೋವಾದಿಂದ ಪರ್ಮಿಷನ್ ತೆಗೆದುಕೊಂಡು ಬಂದು ನೀವು ದೂದಸಾಗರ್ ಜಲಪಾತ ನೋಡಬಹುದೇ ವಿನಃ ಕರ್ನಾಟಕದಿಂದ ಈ ರೈಲ್ವೆ ಹಳಿಗಳ ಹೋಗಲಿಕ್ಕೆ ಅವಕಾಶ ಇಲ್ಲ. ಆದರೂ ಕೂಡ ಕೆಲವಷ್ಟು ಜನ ಏನು ಮಾಡ್ತಾ ಇದ್ದಾರೆ ಅಂದರೆ, ಕೆಲ ಪ್ರವಾಸಿಗರು ದೂದಸಾಗರ್ ನೋಡಬೇಕು ಎನ್ನುವ ನಿಟ್ಟಿನಲ್ಲಿ ಅನೇಕ ಜನ ಇಲ್ಲಿ ನುಸುಳಿ ಹೋಗ್ತಾ ಇದ್ರು, ಕ್ಯಾಸಲ್ ರಾಕ್ ಮೂಲಕ ನುಸುಳಿ ಹೋಗ್ತಾ ಇದ್ರು. ಈ ಕಾರಣಕ್ಕಾಗಿ ಅಂಥ ನುಸುಳಿ ಹೋಗುವಂಥ ಪ್ರವಾಸಿಗರ ಮೇಲೆ ಕಟ್ಟೆಚ್ಚರ ವಹಿಸಿರುವಂಥ ರಾಮನಗರ ಪೊಲೀಸರು ಎಲ್ಲಿಯೂ ಕೂಡ ಪ್ರವಾಸಿಗರೇ ಹೋಗದಂತೆ ನಿರ್ಬಂಧ ಹೇರಿದ್ದಾರೆ. ಕ್ಯಾಸಲ್ ರಾಕ್ ರೈಲ್ವೆ ಸ್ಟೇಷನ್ ಬಳಿಯೇ ಪೊಲೀಸರು ನಿಗಾವಹಿಸ್ತಾ ಇದ್ದಾರೆ. ಜೊತೆಗೆ ಪ್ರವಾಸಿಗರನ್ನು ತಡೆಯುವ ನಿಟ್ಟಿನಲ್ಲಿ ರಾಮನಗರ ಪೊಲೀಸರು ಕಾರ್ಯಪ್ರವೃತ್ತರಾಗಿದ್ದಾರೆ.